ನಾಳೆ ಕೇಂದ್ರ ಸರ್ಕಾರದ ಆಯವ್ಯಯ ಮಂಡನೆ ಆಗ್ತಾಯಿದೆ. ನಮ್ಮ ಕರ್ನಾಟಕದ ಪ್ರತಿನಿಧಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಹೋಗಿ ಎಲ್ಲ ನಮ್ಮ ಎಂ ಪಿಗಳನ್ನು ಸಭೆ ಮಾಡಿ ಮನವಿ ಮಾಡಿದ್ದೇವೆ. ನಮ್ಮ ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಸಹಾಯ ಕೇಳಿದ್ದೇವೆ. ಹೊಸ ಹೊಸ ಯೋಜನೆಗಳನ್ನು ತರೋದಕ್ಕೆ ಒತ್ತಾಯ ಮಾಡಿದ್ದೇವೆ. ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಪ್ರಯತ್ನ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ನಮ್ಮ ನಿರೀಕ್ಷೆ ಬಹಳಷ್ಟಿದೆ. ಹೊಸ ಯೋಜನೆಗಳು ಬರಬೇಕು. ಅದರಾಗ ಕುಮಾರಸ್ವಾಮಿ ಅವರು ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲ ರಾಜಕೀಯ ಹಿನ್ನೆಲೆಯೊಳಗೆ ನಮ್ಮ ನಿರೀಕ್ಷೆ ಭಾಳ ದೊಡ್ಡದಿದೆ. ನಮ್ಮ ನಿರೀಕ್ಷೆಗೆ ಸಮೀಪ ಬರುವ ರೀತಿಯೊಳಗೆ ಕೇಂದ್ರದ ಬಜೆಟ್ ಆಗಲಿ, ಕರ್ನಾಟಕಕ್ಕೆ ಹೆಚ್ಚಿನ ನೆರವು ಹರಿದು ಬರಲಿ ಅಂತ ನಾನು ಕೇಳ್ತೇನೆ.